ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಸಂಡೇ ಸ್ಪೆಷಲ್ ಎಗ್ ಮಸಾಲಾ ಗ್ರೇವಿ ಮಾಡೀನಿ. ಭಾರಿ ಮಸ್ತ್ ಟೇಸ್ಟ್ ಇರ್ತೈತಿ. ಯಾವ ಥರ ಮಾಡೋದು ಸಿಂಪಲ್ಲಾಗಿ ರುಚಿಯಾಗಿ ಅನ್ನೋದನ್ನು ನೀವು ಕೊನೆ ತನಕ ನೋಡಿದರೆ ಗೊತ್ತಾಗ್ತೈತಿ. ಇದನ್ನು ಚಪಾತಿ ಜೋಡಿ ಸಖತ್ ಟೇಸ್ಟಿ ಆಗಿರ್ತೈತಿ, ಮತ್ತು ಗರಿಗರಿಯಾದ ರೊಟ್ಟಿ ಜೋಡಿ, ಜೋಳದ ರೊಟ್ಟಿ ಜೋಡಿ ಮಸ್ತ್ ಇರ್ತೈತಿ. ಈ ಗ್ರೇವಿ ಹೆಂಗೆ ಮಾಡೋದು ಅನ್ನೋದನ್ನು ನೋಡ್ರಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ಮೊದಲು ಬಂದು ಮುಟ್ತವೆ, ಎಲ್ಲರಿಗಿಂತ ಮೊದಲೇ ನೋಡ್ಬೋದು. ಸಖತ್ ಟೇಸ್ಟಿ ಆಗಿರ್ತೈತಿ ಇದು. ನೀವು ಜೋಳದ ರೊಟ್ಟಿ ಆಯಿತು, ಚಪಾತಿ, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಗ್ರೇವಿ. ಬರೀ ಮಾಡೋಣ್ರಿ, ತಡ ಮಾಡೋದು ಬೇಡ. ಈಗ ಒಂದು ಪ್ಯಾನ್ ಇಟ್ಕೊಂಡಿನಿ, ಎಣ್ಣೆ ಹಾಕ್ಕೊಂಡಿನಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಗ್ರೇವಿ ಜಾಸ್ತಿ ಬೇಕಂದ್ರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಪ್ರಮಾಣನ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಈರುಳ್ಳಿನ ದೊಡ್ಡ ಸೈಜು 2 ತೊಗೊಂಡಿನಿ. ಈರುಳ್ಳಿನ ಫ್ರೈ ಮಾಡ್ಕೋಬೇಕ್ರಿ ಚಲೋತ್ನಾಗ ಹಸಿಸಿದ ಮೇಲೆ ಹೋಗೋವರೆಗೂ. ಆಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಟೊಮ್ಯಾಟೊ ಹಣ್ಣು ತೊಗೊಂಡಿನಿ. ಟೊಮ್ಯಾಟೊ ಹಣ್ಣು ಸಹಿತ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚಲೋತ್ನಾಗ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡೇನು ನೋಡ್ರಿ. ಈಗ ಇದಕ್ಕೆ ನಾನು ಟೊಮ್ಯಾಟೊ ಹಣ್ಣು ಸೇರಿಸ್ಕೊತೀನಿ. ಒಂದು ದೊಡ್ಡ ಟೊಮ್ಯಾಟೊ ಹಣ್ಣು ತೊಗೊಂಡಿನಿ. ಅದಕ್ಕೂ ಮುಂಚೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ನೀವು ಹಾಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿನಿ. ಎರಡ್ರಾಗ ಯಾವ್ದಾರ ಹಾಕೋಬೋದು, ನೀವು ಪೇಸ್ಟ್ ಇದ್ರೂ ಯೂಸ್ ಮಾಡ್ಕೋಬೋದು. ಈಗ ನಾನು ದೊಡ್ಡದು ಟೊಮ್ಯಾಟೊ ಹಣ್ಣು ತೊಗೊಂಡಿನಿ ನೋಡ್ರಿ, ಜವಾರಿ ಟೊಮ್ಯಾಟೊ ಹಣ್ಣು, ಅದನ್ನು ಹಾಕ್ಕೊಂಡಿನಿ. ಇದಕ್ಕೆ ಫಾರ್ಮದ್ದು ಚೆನ್ನಾಗಿರ್ತಾವೆ. ಈಗ ಚಲೋತ್ನಾಗಿ ಫ್ರೈ ಮಾಡ್ಕೊಂಡಿನಿ. ಆಮೇಲೆ ಈಗ ಕೊಬ್ಬರಿ ಭಾಳ ತೊಗೋಬೇಡ್ರಿ, ಕೊಬ್ಬರಿನ ಅಷ್ಟೊಂದು ಚಲೋ ಅನ್ಸಂಗಿಲ್ಲ, ಸ್ವಲ್ಪ ಕೊಬ್ಬರಿ ತೊಗೋಬೇಕು. ನಾನು ಸ್ವಲ್ಪ ಪ್ರಮಾಣ ತೊಗೊಂಡಿನಿ ಕೊಬ್ಬರಿ ಹಾಕ್ಕೊಂಡು, ಇದ್ರೊಳಗೆ ಒಂದು ಸ್ವಲ್ಪ ಕೈಯಾಡಿಸ್ಕೋಬೇಕಷ್ಟ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಮೇನ್ ರುಚಿ ಬರಬೇಕಂದ್ರೆ ಗೋಡಂಬಿ ಹಾಕೋಬೇಕ್ರಿ. ಮತ್ತು ಗ್ರೇವಿನೂ ತಿಕ್ಕಾಗಿ ಬರ್ತೈತಿ ಗೋಡಂಬಿ ಹಾಕೋದ್ರಿಂದ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಗೋಡಂಬಿ ರುಚಿನೂ ಕೊಡ್ತೈತಿ ಮತ್ತು ತಿಕ್ಕಾಗಿನೂ ಬರ್ತೈತಿ ಗ್ರೇವಿ. ಹೀಗಾಗಿ ಗೋಡಂಬಿನ ಹಾಕ್ಕೊಡ್ರಿ ನೋಡ್ರಿ. ಇಷ್ಟು ಗೋಡಂಬಿ ತೊಗೊಂಡೆ ನಾನು. ಈಗ ಸ್ವಲ್ಪ ಆರಾಕೆ ಬಿಡೋನ್ ಇದನ್ನ. ಆರಾಕೆ ಬಿಟ್ಟಿಂದ ಇದನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈಗ ಆರೈತಿ, ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊತೇನೆ ಇದನ್ನೆಲ್ಲ ಸೇರಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ರೀ. ಈಗ ಈಗ ನೀರು ಹಾಕ್ಕೊಂಡೇನು ಸ್ವಲ್ಪ, ಮಿಕ್ಸರ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮ್ಗೆ. ಅದಕ್ಕೂ ಮುಂಚೆ ನೋಡ್ರಿ, ಈಗ ಎಗ್ನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಮೇಲಿನ ಸಿಪ್ಪೆ ಈಸಿಯಾಗಿ ಬರ್ತೈತೆ ನೋಡ್ರಿ. ಈಗ ನಾನು ಇಷ್ಟನ್ನೆಲ್ಲ ನಾನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನಾನು ಬಾಳ್ಗಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೇನೆ ನೋಡ್ರಿ. ಸ್ವಲ್ಪ ಎಗ್ನ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು ಅಂದ್ರೆ, ಇದಕ್ಕೆ ಉಪ್ಪು ಮತ್ತು ಅರಿಶಿನ ಖಾರದ ಪೌಡ್ರು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಖಾರದ ಪೌಡ್ರ್ ಹಾಕ್ಕೊಳಕತ್ತೀನಿ. ಸ್ವಲ್ಪ ಖಾರದ ಪೌಡ್ರು, ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪೌಡ್ರು. ಲೋ ಫ್ಲೇಮ್ನಾಗ ಇಟ್ಕೊಡ್ರಿ, ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ, ಯಾಕಂದ್ರೆ ಖಾರ ಎಲ್ಲ ಹೊತ್ತು ಬಿಡ್ತೈತಿ ಇಲ್ಲಾಂದ್ರೆ ಅದಕ್ಕೆ. ಈಗ ಅರಿಶಿನದ ಪೌಡ್ರು, ಉಪ್ಪು ಮತ್ತು ಖಾರದ ಪೌಡ್ರು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಕೈಯಾಡಿಸ್ಕೊತೀನಿ. ಈಗ ಎಗ್ ಬಾಯ್ಲ್ಡ್ ಮಾಡಿಟ್ಟಿದ್ದು ಎಗ್ ಇದ್ವಲ್ಲ, ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ವನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದ್ರೊಳಗೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಭಾಳ ತಿನ್ಬೇಡ್ರಿ, ಸ್ವಲ್ಪ ಹೊತ್ತರಿ, ಭಾಳ ಹೊತ್ತಾದ್ರೆ ಚೆನ್ನಾಗಿರಂಗಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತಾದ್ರೆ ಸಾಕು. ಹಂಗೆ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಇಟ್ಕೋಬೇಕಷ್ಟ. ಇಟ್ಕೊಂಡು ಒಂದು ಬಟ್ಲಿ ತೆಗೆದು ಇಟ್ಕೊಂಡು ಆಮೇಲೆ ಇದ ಎಣ್ಣೆ ಒಳಗೆ ನಾವು ಉಳ್ಕಿದ್ದನ್ನ ಪೇಸ್ಟ್ ನಾವು ಈಗ ಮಿಕ್ಸರ್ ಮಾಡ್ಕೊಂಬಂದಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಕೋಬೇಕು. ಇಷ್ಟಾದ್ರೆ ಸಾಕು. ಈಗ ಬಟ್ಲಿ ತೆಗೆದು ಇಟ್ಕೊಳಕತ್ತೀನಿ. ಇದಕ್ಕೆ ನೀವು ಬೇಕಂದ್ರೆ ಈರುಳ್ಳಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಒಳಗೆ ಹಾಕ್ಕೋಬೋದು. ನಾನು ಇದ್ರೊಳಗೆ ರುಬ್ಬದ್ರೊಳಗೆ ಹಾಕ್ಕೊಂಡೆಲ್ಲ ಸಾಕಂತ ಹೇಳಿ ನಾನು ಹಾಕ್ಕೊಂಡಿಲ್ಲ. ಮತ್ತು ನೀವು ಬೇಕಂದ್ರೆ ಹಾಕ್ಕೋಬೋದು ಇದಕ್ಕೆ ಈರುಳ್ಳಿನ. ನಾನು ಏಲಕ್ಕಿ 2 ತೊಗೊಂಡಿನಿ, 2 ಲವಂಗ ಮತ್ತು ಗೋಡಂಬಿ ಹಾಕ್ಕೊಂಡಿನಿ. ದ್ರಾಕ್ಷಿ, ಒಣ ದ್ರಾಕ್ಷಿ ಬೇಕಾದ್ರೆ ನೀವು ಹಾಕ್ಕೋಬೋದು, ಅದು ಚೆನ್ನಾಗಿರ್ತೈತಿ. ಆಮೇಲೆ ನಾನು ಈಗ ರುಬ್ಬಿಟ್ಟಿದ್ದ ಮಿಶ್ರಣನ ಇದರೊಳಗೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ನೀರು ಹಾಕಿ ಇದಕ್ಕೆ ಮತ್ತೆ ಸೇರಿಸ್ಕೋಬೇಕಾಗ್ತೈತಿ. ನೋಡಿಕೊಂಡು ನೀವು ಮಾಡಿಕೊಡ್ರಿ. ಅಂದ್ರೆ ಅನ್ನಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ
ಗಟ್ಟಿಗಿಂತ ಒಂದು ಸ್ವಲ್ಪ ಮೀಡಿಯಂ ಮಾಡ್ಕೋಬೇಕಾಗ್ತೈತಿ. ರೊಟ್ಟಿ ಚಪಾತಿಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿ ಬೇಕಾಗ್ತೈತಿ ಗ್ರೇವಿ. ಹೀಗಾಗಿ ತುಂಬ ಟೇಸ್ಟಿಯಾಗಿರ್ತೈತಿ, ಮಾಡೋದು ಅಷ್ಟೊಂದು ಕಷ್ಟ ಏನಿಲ್ಲ, ಭಾಳ ಸಿಂಪಲ್ ಐತಿ. ಈಗ ನೋಡಿರಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋಣಕತ್ತೀನಿ. ಭಾಳ ನೀರು ಹಾಕ್ಕೋಬೇಡ್ರಿ, ನೋಡ್ಕೊಂಡು ಹಾಕ್ಕೊಳ್ರಿ. ಅನ್ನಕ್ಕಾದ್ರೆ ನೀವು ಒಂದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಂಡ್ರೂ ನಡೀತೈತಿ, ಸಾರ್ ಟೈಪ್ ಮಾಡ್ಕೊಂಡು ತಿನ್ಬೋದು. ಈಗ ನಾವು ಚಪಾತಿ ಮತ್ತು ರೋಟಿ ಸಲುವಾಗಿ ಮಾಡಾಕತ್ತೀವಿ, ಹೀಗಾಗಿ ಒಂದು ಸ್ವಲ್ಪ ತಿಕ್ಕಾಗೇ ಇರಬೇಕು. ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕು, ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಹಾಕ್ಕೋಬೋದು, ಇದರೊಳಗನ್ನು ನೀವು ಸೇರಿಸ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರದ ಪೌಡ್ರು, ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊತೀನಿ. ನೋಡ್ರಿ ಈಗ ಖಾರದ ಪೌಡ್ರ್ ಹಾಕ್ಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ, ಮತ್ತು ಸ್ವಲ್ಪ ಗರಂ ಮಸಾಲ. ಅರ್ಶಿನದ ಪೌಡ್ರಿ, ಗರಂ ಮಸಾಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ಕುದಿಯಾಕ್ ಬಿಡಬೇಕು. ಆಗಾಗ ನೋಡ್ತಾ ಇರಬೇಕು, ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ಒಂದ್ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಒಂದ್ಸಾರಿ ಟ್ರೈ ಮಾಡಿರಿ, ಇದೇ ಥರ ಮಾಡಿ, ಸಖತ್ ಟೇಸ್ಟಿಯಾಗಿರ್ತೈತಿ. ಈಗ ನೋಡಿರಿ ಕುದಿ ಬರಾಕತ್ತೈತಿ. ಈ ಟೈಮ್ನಾಗ ನಾವು ಎಗ್ನ ಹಾಕ್ಕೋಬೇಕಾಗ್ತೈತಿ, ಫ್ರೈ ಮಾಡಿರ್ತೀವಲ್ಲ ಆ ಎಗ್ನ ಇದರೊಳಗೆ ಹಾಕ್ಕೊಂಡು. ಭಾಳ ತಾನೇ ಏನು ಬೇಡ, ಒಂದು 5 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗ್ತೈತಿ. ಮೊದಲ ಕುದ್ದಿರ್ತಾವೆ ಎಗ್ಗು, ಒಂದು ಸ್ವಲ್ಪ ಇದು ಗ್ರೇವಿ ಒಂದು ಸ್ವಲ್ಪ ಬೇಯಬೇಕು ಚಲೋತ್ನಾಗಿ. ಗ್ರೇವಿ ಕುದ್ರ ಆಯ್ತು, ಈಗ ನೋಡ್ರಿ ಎಷ್ಟು ಚಲೋತ್ನಾಗ ಕುದಿಯಾಕತ್ತೈತಿ. ಈ ಥರ ಚಲೋತ್ನಾಗ ಗ್ರೇವಿನ ಮೊದಲು ಕುದಿಸ್ಕೋಬೇಕಾಗ್ತೈತಿ, ಆಮೇಲೆ ಎಗ್ನ ಹಾಕ್ಕೊಳಕತ್ತೆ. ನೋಡ್ರಿ ಈಗ ಹಾಕ್ಕೊಂಡು ಒಂದು 5 ನಿಮಿಷ ಚಲೋತ್ನಾಗ ಕುದಿಸ್ಕೊಳನಿ. ಈಗ ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು ಆಗಾಗ, ಇಲ್ಲಾಂದ್ರೆ ತಳ ಹೊತ್ತಿ ಬಿಡ್ತೈತಿ, ಅಷ್ಟೊಂದು ಚಲೋ ಇರಲ್ಲ ಹೊತ್ತಿದ್ರೆ. ಅದಕ್ಕೆ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ, ಅಷ್ಟು ಟೇಸ್ಟಿ ಆಗಿರ್ತೈತಿ. ಗೋಡಂಬಿ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಯಾವುದೇ ಗ್ರೇವಿ ಆಗಲಿ, ನೀವು ವೆಜ್ ಕುರ್ಮಾ, ವೆಜ್ ಮಕ್ಕನವಲ್ಲ, ಅದಕ್ಕೆಲ್ಲ ಈ ಗೋಡಂಬಿ ಪೇಸ್ಟ್ ಹಾಕಿದ್ರೆ ಸಖತ್ ಟೇಸ್ಟಿ ಆಗಿರ್ತೈತಿ. ನೋಡಿದ್ರೆಲ್ಲ ಎಷ್ಟು ರುಚಿಕರವಾದ ಎಗ್ ಮಸಾಲ ಗ್ರೇವಿ ರೆಡಿ ಆಯಿತು. ನೋಡಿದ್ರೆಲ್ಲ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.